ಸ್ವಲ್ಪ ತಲೆ ಹಚ್ಚಿ. ಎಷ್ಟೊಲ್ಲ ಗವ್ಯ ಅಲ್ಲೂ ಯಾವ್ದು ನಿಮ್ದು ಯಾವ ಹೋಬಳಿ ಬರುತ್ತೆ? ಹೆಬ್ಬಾಳು ಹೋಬಳಿ. ಕೆನಗರಣ್ಣ ಸರಿ, ಕೆನಗರ ತಾಲೂಕು ಮೈಸೂರು ಜಿಲ್ಲೆ. ಓ ಹೆಬ್ಬಾಳ ಅದೊಂದು ತಾ ಇದಾ ಹೆಬ್ಬಾಳು. ಹಾಂ ಹಾಂ, ಏನು ಹೇಳ್ತಾ ವ್ಯಾಪಾರ? ವ್ಯಾಪಾರ ಒಂದು. ಹಾಂ ಹಾಂ, ಎಷ್ಟು ದಿನದಿಂದ ನಿಮ್ಮ ಮನೆಗೆ ಹೋಗಿವು? ಎಲ್ಲಿ ತಂದಿದ್ದು? ತಗೊಂಡಿದ್ದು ರಾಮನಾಥ್ ರಾಮನಾಥ್ಪುರ. ಏನಕ್ಕೆ ತಿಂಡಿ ಕೊಟ್ರೆ? ಏನು ತಿಂಡಿ ಕೊಡ್ತೀರಿ? ರಾಗಪ್ಪ ಗೋಧಿ ಪಿಸ. ಹಾಂ ಹಾಂ, ಮಾಮೂಲಿ ಮೇವು ಹುಳ್ಳಿಕಾಯಿ. ಹುಳ್ಳಿಕಾಯಿ ನೆಲ್ಲುಲ್ಲು ರಾಗಿ ಏನು ಬರಲ್ಲ ನಿಮ್ಮ ಕಡೆ? ಕೆಲಸ ಚೆನ್ನಾಗಿ ಮಾಡಿದ್ದೀರಾ? ನಿಮ್ಮ ಹೆಸರು? ಪಿ ಮಹಾದೇವ್ ಅಂತ. ಯಾವೂರು? ಸೋಂಪುರ. ಸೋಂಪುರ ಯಾವ ಹೋಬಳಿ ಬರುತ್ತೆ? ರಾಮನಾಥ್ಪುರ ಹೋಬಳಿ. ರಾಮನಾಥ್ಪುರ ರಾಮನಾಥ್ಪುರ ಹೋಬಳಿ. ಯಾವ ತಾಲೂಕು? ಅರಕಲ್ಗೂಡು ತಾಲೂಕು. ಅರಕಲ್ಗೂಡು ತಾಲೂಕು ಹತ್ರನಾ ಇಲ್ಲಿಗೆ? ಇಲ್ಲಿಗೆ ಒಂದು 50 ಕಿಲೋಮೀಟರ್. ಅಷ್ಟೇನಾ? ಹಾಂ ಹಾಂ. ಇನ್ನು ಅಲ್ಲ ಇಲ್ವಾ ಕರುಗಳು? ಅಲ್ಲ ಈಗ ಅದೊಂದು ಕಡೆ ಇದೆ. ಎಷ್ಟು ದಿನದಿಂದ ನಿಮ್ಮ ಮನೆಗೆ ಹೋಗಿವು? ಒಂದು ವರ್ಷದಿಂದ ಇದೆ. ವರ್ಷದಿಂದವ? ಎಷ್ಟು ತೊಗೊಂಡಿದ್ರೆ? ನಮ್ಗೆ 20,000 ಬಿದ್ದಿದ್ದು. ಈಗೇನು ವ್ಯಾಪಾರ ಹೇಳ್ತಿದ್ದೀರಾ? ಪರವಾಗಿಲ್ಲ ವ್ಯಾಪಾರ. ಹಾಂ ಇಲ್ಲ, ಇನ್ನೂ ಒಂದು ಎರಡು ದಿನ ಇರುತ್ತಾ? ಕೆಲಸ ಎಲ್ಲ ಮಾಡಿದ್ದೀರಾ? ಚೆನ್ನಾಗಲ್ಲ ಕರುಗಳು? ಈ ಜಾತ್ರೆ ಬಿಟ್ಟು ಬೇರೆ ಜಾತ್ರೆ ಎಲ್ಲಿ ಹೋಗ್ತೀರಾ? ಯಾವತ್ತದು? ಬೆಟ್ಟದಪುರ. ಸೇರುತ್ತಾ? ಇನ್ನೊಂದು ಯಾವ್ದೋ ಸೇರುತ್ತೆ ಅಂದ್ರೆ ನಾಗನಾಥ್ಪುರನ ಯಾವ್ದೋ ಅದೆಲ್ಲಿ ನಾಗನಾಥ್ಪುರನ ಅದು ಯಾವ್ದೋ ಹೇಳಿದ್ರು. ರಾಮನಾಥ್ಪುರ ಅಲ್ಲ ಬೆಟ್ಟದಪುರ ಜೋರ ಸೇರುತ್ತಾ? ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಬೆಟ್ಟದಪುರ? ನಿಮ್ಗ ಹತ್ರ ಅದು ಅದು ಕೆ ನಗರ ತಾಲೂಕಿನ ನಿಮ್ಮ ಹಿರಿಯಪಟ್ಟಣ ತಾಲೂಕು. ಹಾಂ ಹೋಬಳಿ ನಾನು. ನೀವು ತಂದಿದ್ದೆ ಎಲ್ಲಿ? ಹಿರಿಯಪಟ್ಟಣ. ಓ ನೀವು ಕೂಟ ಮಾಡಿರೋದು? ಏನಕ್ಕೆ ತಿಂಡಿ ಕೊಡ್ತಾ ಇದ್ರಿ? ಹಾಲು ಎಲ್ಲ ಏನಾಕಿಲ್ಲ? ಮೊಟ್ಟೆ ಏನೂ ಇಲ್ಲ.